ನಿಜ ಹೇಳಿದ್ರೆ ಶಿಕ್ಷೆ ಕಡಿಮೆ ಮಾಡಿಸ್ತೀನಿ ಇಲ್ಲ ಅಂತಂದ್ರೆ ಈ ಕೇಸ್ ಜೊತೆಗೆ ಇನ್ನೆರಡು ಕೇಸ್ ಸೇರಿಸ್ತೀನಿ ಪರ್ಮನೆಂಟ್ ಆಗಿ ಜೈಲ್ ಒಳಗಡೆ ತಳ್ತೀನಿ ಆಗೇನ್ ಮಾಡ್ತೀರಾ ತಪ್ಪು ಮಾಡ್ತಾ ಇದೀರಾ ಸರ್ ನೀವು ತಪ್ಪು ಮಾಡ್ತಾ ಇದೀರಾ ಅಂದ್ರೆ ನೀವು ಕರೆಕ್ಟ್ ಆಗಿದೀರಾ ಹೌದು ಸರ್ ನಾವು ಯಾವ ತಪ್ಪನ್ನು ಮಾಡಿಲ್ಲ ನೀವು ಈ ಲಾವಣ್ಯ ಅವರ ಮಾತು ಕೇಳ್ಕೊಂಡು ಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದೀರಾ ತಪ್ಪೇ ಮಾಡಿಲ್ಲ ಅನ್ನೋರು ದೇಶ ಬಿಟ್ಟು ಯಾಕೆ ಹೊರಟಿದ್ರಿ ಈಗೆಲ್ಲ ತಪ್ಪಿಸ್ಕೊಂಡು ಓಡೋಗೋರು ಕಳ್ಳರು ತಾನೆ ನಿಮಗೆ ಹೆದರ್ಕೊಂಡು ಹೋಗ್ತಾ ಇರಲಿಲ್ಲ ನಾವು ಏನೋ ಸಮ್ ಪ್ರಾಬ್ಲಮ್ಸ್ ಏನು ತೊಂದ್ರೆ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನಾನು ಇಲ್ಲಿದ್ದೆ ಇಲ್ಲಿಂದ ಬೇರೆ ಊರಿಗೆ ಹೋಗಬಾರದು ಅಂತ ನಾನು ಹೇಳಿದ್ದೆ ತಾನೆ ಪರ್ಸನಲ್ ವಿಷಯನ ಹೇಳೋಕೆ ಆಗಲ್ಲ ಸರ್ ನೋಡಿ ಸರ್ ಈ ಜೆಪಿ ಏನು ಅಂತ ನಿಮಗೆ ಇನ್ನೂ ಗೊತ್ತಿಲ್ಲ ಈ ಜೆಪಿ ಜೊತೆ ಆಟ ಆಡೋದು ಸರಿಯಲ್ಲ ನೀನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಆದರೆ ನಾನು ಯಾರು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ನೋಡು ಸುಮ್ಮನೆ ನನ್ನ ಕೈನಲ್ಲಿ ಹೊಡತಾ ತಿಂದು ಸಿಂಗಲ್ ಕಾಲಂ ಸುದ್ದಿ ಆಗಬೇಡ ನಿಜ ಏನು ಅಂತ ಹೇಳಿಬಿಟ್ಟು ಕೋರ್ಟ್ ಕೊಡೋ ಶಿಕ್ಷೆನ ಅನುಭವಿಸು ಯಾಕ್ ಸರ್ ಪದೇ ಪದೇ ಫೋರ್ಸ್ ಮಾಡ್ತಾ ಇದೀರಾ ನಾವ್ ಯಾಕ ಹುಡುಗಿ ಮೇಲೆ ರೇಪ್ ಮಾಡೋಣ ನೇತ್ರ ಅವರು ದುಬೈಗೆ ಹೋಗೋದಕ್ಕೆ ನಾವೇ ವ್ಯವಸ್ಥೆ ಮಾಡಿದೀವಿ ಅಂತದ್ರಲ್ಲಿ ನೀವೇ ನಮ್ಮ ಮೇಲೆ ಡೌಟ್ ಪಡ್ತಾ ಇದೀರಲ್ಲ ಅಂದ್ರೆ ನೀವೇನು ತಪ್ಪೇ ಮಾಡಿಲ್ಲ ಯಾವ ದೇವರ ಮೇಲೆ ಪ್ರಮಾಣ ಮಾಡಬೇಕು ಹೇಳಿ ಸರ್ ಮಾಡ್ತೀನಿ ಈಗಾಗಲೇ ದುಬೈಯಲ್ಲಿ ಒಂದು ಹುಡುಗಿ ಸುಸೈಡ್ ಮಾಡ್ಕೊಂಡಲ್ಲ ಅದೇ ಡೈರಿ ಬರೆದಿಟ್ಟಿರೋ ಹುಡುಗಿ ಆ ಕೇಸ್ ಬಗ್ಗೆ ಏನು ಹೇಳ್ತೀರಾ ಸರ್ ಅದೊಂದು ಕಟ್ಟ ಕತೆ ಸರ್ ಅದನ್ನ ಹೆಣದಿರೋದು ಈ ಲಾವಣ್ಯ ಅವರೇ ಸರ್ ಇವರಿಗೆ ನೇತ್ರ ಅವರನ್ನು ಕಂಡ್ರೇನೇ ಆಗೋದಿಲ್ಲ ಸರ್ ಪಾಪ ಹುಡುಗಿ ಮೇಲೆ ಅದೇನು ದ್ವೇಷನೋ ಏನೋ ಇವರಿಗೆ ಅವರು ದುಬೈಗೆ ಹೋಗಿ ಎತ್ತಕ್ಕೆ ಬೆಳೆದು ಬಿಟ್ರೆ ಏನೋ ಹೊಟ್ಟೆ ಕಿಚ್ಚಿರಬೇಕು ಅದಕ್ಕೆ ನೇತ್ರ ಅವರು ದುಬೈಗೆ ಹೋಗದೇ ಇರೋ ತರ ಅಡ್ಗಾಲ್ ಆಗ್ತಾನೆ ಇದ್ದರು ನಮಗೂ ತೊಂದರೆ ಕೊಡ್ತಾನೆ ಇದ್ದರು ಆ ಡೈರಿ ಸ್ಟೋರಿನ ಸೃಷ್ಟಿ ಮಾಡಿ ನೇತ್ರ ಅವರನ್ನ ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಅಷ್ಟೇ ಇವರು ಓ ಅಂದ್ರೆ ನೀವು ತುಂಬಾ ಒಳ್ಳೆಯವರು ನಿಮ್ಮ ಕಂಪನಿಯಿಂದ ಯಾರಿಗೂ ತೊಂದರೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ 100% ಕರೆಕ್ಟ್ ಸರ್ ನಮ್ಮ ಕಂಪನಿ ಗ್ರೋತ್ ನ ನೋಡಿ ಯಾರೋ ಬೇರೆ ಏಜೆನ್ಸಿ ಅವರು ಹೊಟ್ಟೆ ಊರಿಗೆ ಲಾವಣ್ಯ ಅವರ ಕೈಯಲ್ಲಿ ದುಡ್ಡು ಕೊಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಇಲ್ಲ ಅಂದ್ರೆ ಈ ರೀತಿ ಬಣ್ಣ ಬಣ್ಣದ ವಿಷಯಗಳು ಉಟ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಶಾ ವಿಷಯಕ್ಕೆ ಬರ್ತಿರೋ ಇಲ್ಲ ನಿಮಗೆ ಬೇರೆ ರೀತಿಯಲ್ಲಿ ವಿಚಾರಿಸಬೇಕು ನೋಡಿ ಸರ್ ನಾವು ಈ ತಪ್ಪನ್ನ ಮಾಡಿಲ್ಲ ಮಾಡಿದರ ತಪ್ಪನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಓ ನೀವು ಮಾತಕ್ಕೆ ಬಗ್ಗಲ್ಲ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತಾರೆ ನಿಮಗೆ ಎರಡನೇದೇ ಸರಿ ಅಂತ ಕಾಣಿಸ್ತದೆ ಸರ್ ಸರ್ ಈ ಲಾವಣ್ಯ ಅವರು ಸರಿ ಇಲ್ಲ ಸರ್ ಸುಮ್ಮನೆ ನೀವು ಯಾಕೆ ಸರ್ ತೊಂದರೆ ಸಿಗಾಕೊಳ್ತೀರಾ ಅದೇನು ಬೇಕು ಕೇಳಿ ಸರ್ ಕೂತು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡೋಣ ಪ್ಲೀಸ್ ಮದಪ್ಪ ಇವರೇನೋ ಕಾಂಪ್ರಮೈಸ್ ಮಾಡ್ಕೋಬೇಕಂತೆ ರಿಮೈಂಡ್ ರೂಮ್ ಕರ್ಕೊಂಡು ನಡಿ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ पुरुषोत्तम नोड़ोदिक्के स्वल्प हाइट इदारे
ನಮ್ಮಗೇನೆ ತಲೆ ಮೇಲೆ ಕೂದಲಿಲ್ಲ ಯಾವಾಗಲೂ ನಗ್ತಾನೆ ಇರ್ತಾರೆ ನೋಡಿ ಅವರೇ ಇದು ಬೆಂಗಳೂರು ನಮ್ಮಂತವರು ನಿಮಗೆ ಸಾವಿರ ಜನ ಸಿಗ್ತಾರೆ ನಾವು ಯಾರು ಅಂತ ಹೇಳೋಣ ಸರಿ ಅವರ ಫೋನ್ ನಂಬರ್ ಇದ್ರೆ ಕೊಡಿ ಕಾಲ್ ಮಾಡಿ ಕೇಳ್ತೀನಿ ನಂಬರ್ ಅಯ್ಯೋ ನನ್ನತ್ರ ಇಲ್ಲ ಸ್ವಾಮಿ ಆದ್ರೆ ಅವರ ಮನೆ ಇದೇ ಏರಿಯಾನಲ್ಲಿ ಇದೆ ಅಂತ ಮಾತ್ರ ಗೊತ್ತು ಡೋರ್ ನಂಬರ್ ಎಷ್ಟು ಡ್ರೈವೆ ಅವರ ಹೆಸರು ಪುರುಷೋತ್ತಮ ಅನ್ನೋದು ಬಿಟ್ರೆ ನನಗೆ ಬೇರೆ ಏನೂ ಗೊತ್ತಿಲ್ಲ ಹಾಗಾದ್ರೆ ನೀವು ಕೆಲಸ ಮಾಡಿ ನೀವು ಎಲ್ಲಿಂದ ಬಂದ್ರೋ ಅಲ್ಲಿಗೆ ವಾಪಸ್ ಹೋಗ್ಬಿಡಿ ನಿಮಗೆ ಅವರು ಸಿಗಲ್ಲ ಅಲ್ಲ ರೀ ಈ ಬೆಂಗಳೂರಲ್ಲಿ ಕರೆಕ್ಟ್ ಆಗಿ ಅಡ್ರೆಸ್ ಇಟ್ಕೊಂಡು ಬಂದಿರೋರಿಗೆ ಸಿಗಲ್ಲ ಇನ್ನು ನೀವು ಬರೆ ಹೆಸರು ಇಟ್ಕೊಂಡು ಬಂದಿದ್ದೀರಲ್ಲ ಸಿಗ್ತಾರೆ ಏನ್ರಿ ಹಾಗಾದ್ರೆ ನಾನು ಕೇಳ್ತಾ ಇರೋ ವ್ಯಕ್ತಿ ಈ ಏರಿಯಾನಲ್ಲಿ ಇಲ್ವಾ ಅದೃಷ್ಟ ಚೆನ್ನಾಗಿದ್ರೆ ಸಿಗಬಹುದು ಇನ್ನೊಂದು ಎರಡು ಕ್ಲಾಸಲ್ಲಿ ಅಂಗಡಿಗಳು ಇದಾವೆ ಕೇಳಿ ನೋಡಿ ಆಯ್ತು ರೈ ಎಷ್ಟಂತ ಹುಡುಕಲಪ್ಪ ನಾನು ಮನೆ ಮುಂದೆ ಇರೋ ಬೋರ್ಡ್ ಗಳೆಲ್ಲ ನೋಡಿದ್ದಾಯ್ತು ತರಕಾರಿ ಮಾರೋರನ್ನು ಕೂಡ ಕೇಳಿದ್ದಾಯ್ತು ಹೂವ ಮಾರೋರನ್ನೆಲ್ಲ ಕೇಳ್ಕೊಂಡು ಬಂದೆ ಯಾರು ಅವ್ರ ಅಡ್ರೆಸ್ ಹೇಳ್ತಾನೆ ಇಲ್ಲ ಇನ್ನು ನನ್ನ ಕೈಲಾಗಲ್ಲಪ್ಪ ಪಾಯಸ ಚೆನ್ನಾಗಿದೆಯಾ ನಿನಗೆ ಅಂತ ಮಾಡಿದೆ ಗಂಗಾ ಕೇಳಿದ್ಲು ಕೊಡ್ಲಿಲ್ಲ ಚೆನ್ನಾಗಿದೆಯಾ ಯಾಕೆ ಈಗ ಸುಮ್ಮನೆ ಇದ್ದು ನನ್ನ ಹೊಟ್ಟೆ ಉರಿಸ್ತೀಯಾ ಏನಾದರೂ ಮಾತಾಡು ನೇತ್ರ ಮಾತಾಡೆ ನೇತ್ರ ಏನಾದರೂ ಮಾತಾಡೆ ಅಮ್ಮ ಏನಮ್ಮ ಇದು ನೇತ್ರ ಮುಂದೆನೆ ನೀವು ಹೀಗೆ ಅಳ್ತಾ ಇದ್ದೀರಲ್ಲ ಇವಳನ್ನ ನೋಡ್ತಾ ಇದ್ರೆ ಕಣ್ ತುಂಬಿಕೊಳ್ಳುತ್ತೆ ಲಾವಣ್ಯ ಗುಂಬಿ ತಿನ್ನಿಸ್ತಾ ಇದ್ದೀನೇನೋ ಅಂತ ನನಗೆ ನೋವಾಗ್ತಾ ಇದೆ ಅದು ಸರಿ ಇದೆ ಇದು ಸರಿ ಇಲ್ಲ ಅಂತ ಏನು ಹೇಳ್ತಾ ಇಲ್ಲ ಲಾವಣ್ಯ ಇದ್ರಲ್ಲಿ ವಿಷ ಹಾಕೊಟ್ರು ಕೂಡ ತಿನ್ಬಿಡ್ತಾಳೆ ನೇತ್ರ ಸರಿ ಹೋಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದಾರಲ್ಲಮ್ಮ ಅವಳು ಖಂಡಿತ ಸರಿ ಹೋಗ್ತಾಳೆ ಕಣ್ಣು ಬಿಟ್ಟಾಗ್ಲಿಂದ ಅವಳು ಹೀಗೆ ಇದ್ದಾಳೆ ಹೇಳೋಷ್ಟು ಸರಿ ಹೋಗಿಲ್ಲ ಸರಿ ಹೋಗ್ತಾಳೆ ಅಮ್ಮ ಸರಿ ಹೋಗ್ಲೇಬೇಕು ನೇತ್ರ ಸರಿ ಹೋಗೋದಕ್ಕೋಸ್ಕರನೇ ಎಲ್ಲರೂ ಕಾಯ್ತಾ ಇದ್ದೀವಿ
ನೇತ್ರಾಗೆ ಅನ್ಯಾಯ ಮಾಡಿದವರಿಗೆ ನೇಣು ಹಾಕಿಸ್ಬೇಕು ಅಮ್ಮ. ಅದಕ್ಕೋಸ್ಕರನಾದರೂ ನೇತ್ರ ಸರಿ ಹೋಗಬೇಕು. ಅದು ಹೇಗಮ್ಮ ಸಾಧ್ಯ? ಪ್ರತಾಮ್ ಜೆ ಪಿ ಇಬ್ರು ಮೀನಿನ ಹಾಗೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ ಅಂತ ನೀನೇ ಹೇಳ್ದೆ. ಅವ್ರಿಗೆ ಹೇಗಮ್ಮ ಶಿಕ್ಷೆ ಆಗುತ್ತೆ? ಆಗಲೇ ಅವರು ಪೊಲೀಸ್ನವ್ರಿಗೆ ಸಿಕ್ಕಾಗಿದೆ ಅಮ್ಮ. ಈಗ ಅವರು ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾರೆ. ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರಾ? ಹೌದಮ್ಮ. ಮೊದಲು ಅವರು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಆ ವಿಷಯ ನನಗೆ ಗೊತ್ತಾಗಿ ಅವ್ರನ್ನ ನಾನು ಒಂದು ಜಾಗದಲ್ಲಿ ಕೂಡ ಹಾಕಿದೆ. ಆಮೇಲೆ ಪೊಲೀಸ್ನವ್ರಿಗೆ ನಾನೇ ಇನ್ಫಾರ್ಮೇಶನ್ ಕೊಟ್ಟೆ. ಈಗ ಅವರು ಕಂಬಿ ಎಣಿಸ್ತಾ ಇದ್ದಾರೆ. ಹಾಗಾದ್ರೆ ನನ್ನ ಮಗಳನ್ನ ಇಂಥ ಸ್ಥಿತಿಗೆ ತಂದವ್ರಿಗೆ ಶಿಕ್ಷೆ ಆಗುತ್ತಮ್ಮ? ಅನುಮಾನನೇ ಬೇಡ ಅಮ್ಮ, ಖಂಡಿತ ಶಿಕ್ಷೆ ಆಗತ್ತೆ. ಕಾನೂನು ಶ್ರೀಮಂತರ ಪರ ಅಂತಾರೆ, ನಮ್ಮಂಥ ಬಡವ್ರಿಗೆ ನ್ಯಾಯ ಸಿಗುತ್ತಲ್ಲ ಲಾವಣ್ಯ. ಯಾರೇ ಆಗಿರಲಿ ಅಮ್ಮ, ತಪ್ಪು ಮಾಡಿದವ್ರಿಗೆ ಖಂಡಿತ ಶಿಕ್ಷೆ ಆಗತ್ತೆ. ಈಗಾಗಲೇ ಆ ಜೆ ಪಿ ಮತ್ತು ಪ್ರಥಮ್ ಜಾತ್ಕನ ಪೊಲೀಸ್ನವರು ಜಾಲಾಡ್ತಾ ಇದ್ದಾರೆ. ಅವ್ರು ಏನೆಲ್ಲ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಅವ್ರು ಕಲೆಕ್ಟ್ ಮಾಡ್ತಿದ್ದಾರೆ. ಹಾಗೆ ನನಗೆ ಗೊತ್ತಿರೋ ಒಂದಷ್ಟು ವಿಷಯನ ನಾನು ಅವ್ರಿಗೆ ಹೇಳಿದ್ದೀನಿ. ಅಷ್ಟರಲ್ಲಿ ನೇತ್ರನೂ ಹುಷಾರಾಗ್ಬಿಟ್ರೆ ಅವರಿಬ್ಬರು ಕುತ್ತಿಗೆಗೆ ನೇಣು ಕುಣಿಕೆ ಬೀಳೋದು ಗ್ಯಾರಂಟಿ. ದೇವ್ರು ಇರೋದೇ ನಿಜವಾದ್ರೆ ನನ್ನ ಮಗಳಿಗೆ ಇಂಥ ಸ್ಥಿತಿ ತಂದವರು ಖಂಡಿತ ಉಳಿಬಾರ್ದು. ಈ ರೀತಿ ತಪ್ಪು ಮಾಡಿದವ್ರಿಗೆ ಇಂಥದೇ ಶಿಕ್ಷೆ ಅನ್ನೋದು ಆಗಲೇಬೇಕು. ಆಗತ್ತೆ ಅಮ್ಮ, ಈ ವಿಷಯದಲ್ಲಿ ಪೊಲೀಸ್ನವ್ರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಖಂಡಿತ ಅವ್ರಿಗೆ ಶಿಕ್ಷೆ ಆಗತ್ತೆ. ಕೊಡ್ಲಮ್ಮ, ಅವ್ರು ಕೊಡೋ ಶಿಕ್ಷೆ ಬೇರೆಯವ್ರಿಗೆ ಭಯ ಹುಟ್ಟಿಸ್ಲಿ, ಹೆಣ್ಮಕ್ಳು ನೆಮ್ಮದಿಯಿಂದ ಓಡಾಡೋಗಾಗ್ಲಿ. ಅಮ್ಮ, ನೇತ್ರಾಗೆ ಊಟ ಮಾಡಿಸಿದ್ಮೇಲೆ ಅವಳನ್ನ ಹೊರಗಡೆ ವಾಕಿಗೆ ಕರ್ಕೊಂಡು ಹೋಗಿ, ಅವಳು ಎಲ್ಲೆಲ್ಲಿ ಓಡಾಡ್ತಿದ್ದು ಅಲ್ಲಿ ಓಡಾಡಿಸಿ. ಅವಳಿಗೆ ಏನಾದರೂ ಒಂದು ಸ್ವಲ್ಪ ನೆನಪಿಗೆ ಬರಬಹುದು, ಹಾಗೆ ಅವಳ ಹತ್ರ ಏನಾದರೂ ಒಂದು ಮಾತಾಡ್ತಾನೆ ಇದೀಮ್ಮ. ನಾನು ಅದೇ ಕೆಲಸನೇ ಮಾಡ್ತಾ ಇದ್ದೀನಮ್ಮ. ಅವಳಿಗೆ ಹಾಡು ಅಂದರೆ ತುಂಬ ಇಷ್ಟ. ನಾನು ಡಾಕ್ಟರ್ ಅಮ್ಮನ ಮನೆಗೆ ಹೋಗಿ ಟೇಪ್ ರೆಕಾರ್ಡ್ ತೊಗೊಂಬರ್ತೀನಿ. ಹಾಡಾದರೂ ಕೇಳಿದ್ರೆ ಅವಳು ಕಣ್ಣನ್ನು ಅರಳಿಸ್ಬೋದು ಅನಿಸುತ್ತೆ. ಸರಿ ಅಮ್ಮ, ಹಾಗೆ ಮಾಡಿ. ನೀವೇನು ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ನೇತ್ರ ಹುಷಾರಾಗ್ತಾಳೆ. ಏನು ಯೋಚನೆ ಮಾಡ್ತಾ ಇದೀಯಾ? ತಿನ್ನಮ್ಮ. ಯಾಕಮ್ಮ, ಯಾಕೆ ಹಾಗೆ ನೋಡ್ತಾ ಇದೀಯಾ? ನನಗೆ ಭಯ ಆಗ್ತಿದೆ ರಾಜೆ. ಭಯನಾ? ಏನಾಯ್ತಮ್ಮ ಅಂಥದ್ದು? ಜೈಲಲ್ಲಿದ್ದ ಪ್ರದೀಪ ಮನೆವರೆಗೂ ಬಂದಿದ್ನಲ್ಲ, ಅದಕ್ಕೆ. ಜೈಲಿ ಅವನಿಗೆ ಮನೆ ಆಗಿರುವಾಗ ನಾ ಬದುಕೋಕೆ ಸಾಧ್ಯ ಏನೇ? ಅವತ್ತು ಅಂಬುಜ ಇಲ್ಲದೆ ಹೋಗಿದ್ದಿದ್ರೆ ಅವನಿಗೆ ನೀನ್ ಬಲಿಯಾಗಿರ್ತಿದ್ದೆ. ನೀನೇನಾದ್ರೂ ಸತ್ತು ಹೋಗಿದ್ರೆ ನಾನ್ ಬದುಕಿರ್ತಿದ್ನೇನೆ. ಅಮ್ಮ, ನೀನೇನು ಹೆದರ್ಕೋಬೇಡಮ್ಮ. ಆ ಪ್ರದೀಪ್ನ ಮುಗಿಸೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದೀನಿ. ನಿನ್ನ ಐಡಿಯಾದಿಂದ ಏನ್ ಪ್ರಯೋಜನನೂ ಆಗ್ತಿಲ್ವಲ್ಲ ರಾಜಿ. ಆ ನಂದಗೋಪಾಲ್ನ ಬೀದಿಗೆ ತಂದೆ, ಆದ್ರೆ ಅವನು ಮತ್ತೆ ಬೀಗ್ರ ಮನೆ ಸೇರ್ಕೊಂಡು ಚೆನ್ನಾಗಿ ಆಗಿದ್ದಾನೆ. ನಿಮ್ಮಪ್ಪನ ಹಾಗೆ ನೇಣು ಹಾಕೊಂಡು ಸಾಯ್ಲಿಲ್ವಲ್ಲೇ. ಪ್ರದೀಪ್ ಜೈಲಲ್ಲಿದ್ದಾನೆ ನಿಜ, ಆದ್ರೆ ಇವತ್ತಲ್ಲ ನಾಳೆ ಹೊರಗಡೆ ಬಂದೇ ಬರ್ತಾನೆ. ಆಗ ನೀನ್ ಗೆದ್ದಾಗ ಆಗ್ಲಿಲ್ಲ, ಅವ್ರು ಗೆದ್ದಾಗ ಆಗುತ್ತೆ. ಅವ್ರು ಗೆಲ್ಲೋದಕ್ಕೆ ಹೇಗಮ್ಮ ಸಾಧ್ಯ? ಅವ್ರ ಇಡೀ ಆಸ್ತಿನ ನಾನ್ ತಗೊಂಡಿದ್ದೆ, ಅವ್ರಿಬ್ಬರ ಮಕ್ಕಳನ್ನು ಜೈಲು ಕಳಿಸಿದೆ, ಅವನ ಸೊಸೆನ ಸಾಯಿಸಿದ್ದೀನಿ, ಅವನನ್ನ ಬೀದಿಗೆ ಬರೋ ಹಾಗೆ ಮಾಡಿದ್ದೀನಿ. ಇನ್ನೂ ಏನಮ್ಮ ಬೇಕು? ಅವ್ರ ನಿರ್ನಾಮ
ಅದು ನಿನ್ನಿಂದ ಆಗ್ತಾ ಇಲ್ವಲ್ಲ ನೀನು ಅವರಿಗೆ ಏನೇ ಮಾಡಿದ್ರು ಎಷ್ಟೇ ತೊಂದ್ರೆ ಕೊಟ್ಟರು ಮತ್ತೆ ಮತ್ತೆ ಹುಮ್ಮಸ್ ಬರ್ತಾ ಇದೆ ನಿನ್ನನ್ನೇ ಕೊಲ್ಲೋ ಯೋಚನೆ ಮಾಡ್ತಾರೆ ಅಂದ್ರೆ ಅವರ ಶಕ್ತಿ ಎಷ್ಟು ಬೆಳ್ಕೊಂಡಿದೆ ಅಂತ ಯೋಚನೆ ಮಾಡು ರಾಜಿ ಶತ್ರುಗಳು ಒಂದಡಿ ಹೆಜ್ಜೆ ಇಟ್ರೆ ನಾವು ಎರಡಡಿ ಮುಂದೆ ಇಡಬೇಕು ಆದ್ರೆ ಅದು ನಮ್ಮಿಂದ ಆಗ್ತಾ ಇಲ್ವಲ್ಲ ಅಮ್ಮ ಅವರನ್ನ ನಿರ್ನಾಮ ಮಾಡೋದಕ್ಕೆ ನಾನು ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ ನೀನು ಏನು ಯೋಚನೆ ಮಾಡಬೇಡ ಅವನು ಇಲ್ಲ ಅನ್ನೋ ಸುದ್ದಿ ಇಷ್ಟರಲ್ಲೇ ನಿನ್ನ ಕಿವಿಗೆ ಬಿಳುತ್ತೆ ರಾಜಿ ಜೈಲಲ್ಲಿ ಇರೋ ಪ್ರದೀಪ ಹೊರಗೆ ಬಂದ್ರು ಬರಬಹುದು ಆದ್ರೆ ನೀನು ಜೈಲ್ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ ಯಾಕಾಗಲ್ಲಮ್ಮ ಈಗ ನಾನು ಮಾಡಿರೋ ಐಡಿಯಾನು ಅದೇನೇ ಅಂದ್ರೆ ನೀನು ಜೈಲ್ ಹೋಗ್ತೀಯಾ ನಾನು ಹೋಗಲ್ಲಮ್ಮ ಆ ಕೆಲಸ ಮಾಡೋದಕ್ಕೆ ಅಂತಾನೆ ಪ್ರಕಾಶ್ ಅನ್ನೋ ಒಬ್ಬ ವ್ಯಕ್ತಿನ ರೆಡಿ ಮಾಡಿದೀನಿ ರಾಜಿ ಹಿಂದೆ ಹೀಗೆ ಒಬ್ಬ ವ್ಯಕ್ತಿನ ಕಳಿಸಿದ್ದೆ ಆದ್ರೆ ಅವನು ಏನು ಮಾಡ್ದ ಅವನ ಕೈಲ ಪ್ರದೀಪನ ಮುಟ್ಟೋಕೋ ಆಗಲಿಲ್ಲ ಅನ್ಸುತ್ತೆ ಈಗ ಇವನು ಹಾಗೆ ಮಾಡ್ತಾನೆ ಅಷ್ಟೇ ಅಮ್ಮ ನನಗೆ ಪ್ರಕಾಶ್ ಮೇಲೆ ತುಂಬಾ ನಂಬಿಕೆ ಇದೆ ಅವನು ತುಂಬಾ ಬ್ರಿಲಿಯಂಟ್ ಆ ಲಾವಣ್ಯನ ಮನೆಯಿಂದ ಹೊರಗೆ ಹಾಕೋ ಹಾಗೆ ಮಾಡಿ ಕೊಲೆ ಮಾಡಿ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡ್ದ ಕೇಸು ಹಾಗೆ ಫೈಲ್ ಆಯ್ತು ಅದೇ ರೀತಿ ಈ ಪ್ರದೀಪ್ಗೂ ಒಂದು ಮುಹೂರ್ತನ ಫಿಕ್ಸ್ ಮಾಡಿದ್ದೀನಿ ನೀನು ಅವರಿಗೆ ಮುಹೂರ್ತ ಫಿಕ್ಸ್ ಮಾಡೋಷ್ಟರಲ್ಲಿ ಪ್ರದೀಪ್ ನಮ್ಮ ಮನೆಯಲ್ಲಿ ಎಲ್ಲಿ ಹಾಜರಾಗ್ತಾನೋ ಅಂತ ಭಯ ಆಗ್ತಿದೆ ಕಣೆ ಅಮ್ಮ ನಾನು ಒಂದು ವಾರ ಟೈಮ್ ಕೊಡ್ತಾ ಇದ್ದೀನಿ ಅಷ್ಟರಲ್ಲಿ ಆ ಪ್ರದೀಪ್ ಸತ್ತಿರೋ ಸುದ್ದಿ ನಿನ್ನ ಕಿವಿ ಮುಟ್ಟುತ್ತೆ ನೀನೇನು ಯೋಚನೆ ಮಾಡಬೇಡ ನೀನು ನೋಡಿದ್ರೆ ಯಾವಾಗಲೂ ಕೆಲಸ ಕೆಲಸ ಅಂತ ಹೊರಗಡೆನೇ ಇರ್ತೀಯ ಮನೆಗೆ ಯಾರೇ ಬಂದ್ರು ನನಗೆ ಪ್ರದೀಪ್ನ ನೋಡಿದ ಹಾಗೆ ಆಗುತ್ತೆ ಕಣೆ ಒಂಟಿಯಾಗಿರಕ್ಕೆ ನನ್ನ ಕೈಲಿ ಆಗಲ್ಲ ರಾಜಿ ಹೇಗಾದರೂ ಮಾಡಿ ಅಂಬುಜನ ವಾಪಸ್ ಕರ್ಕೊಂಡು ಬರ್ತೀಯ ಅವಳು ಬರಲ್ಲ ಅಂದಮೇಲೆ ಹೇಗಮ್ಮ ಕರ್ಕೊಂಡು ಬರಲಿ ನನಗೆ ಒಬ್ಬಳೆ ಇರೋದಕ್ಕೆ ಭಯ ಆಗ್ತಿದೆ ಕಣೆ ಅವಳ ಜೊತೆಗಿದ್ರೆ ನನಗೆ ಸ್ವಲ್ಪ ಧೈರ್ಯ ಇರುತ್ತೆ ದಯವಿಟ್ಟು ಕರ್ಕೊಂಡು ಬಾರೆ ಸರಿ ಬೇರೆ ಯಾರನ್ನಾದರೂ ಕೆಲಸದವ್ರನ್ನ ನೋಡ್ಲ ಬೇಡ ಬೇರೆ ಯಾರ ಮೇಲೂ ನನ್ನ ನಂಬಿಕೆ ಇಲ್ಲ ಅಂಬುಜನ ಮೇಲೆ ನನಗೆ ಈಗ ನಂಬಿಕೆ ಬರ್ತಾ ಇದೆ ಕಣೆ ನೀನು ಬೇರೆ ಯಾರನ್ನ ಕರ್ಕೊಂಡು ಬಂದರೆ ಅವಳು ಇನ್ನೊಬ್ಬ ಮಲ್ಲಮ್ಮನ ಥರ ಇದ್ರೆ ಹಾಗೇನು ಮಾಡೋದು ಅಂಬುಜನೇ ಕರ್ಕೊಂಡು ಬರೆ ಸರಿ ಆಯ್ತು ನೀ ಏನು ಯೋಚನೆ ಮಾಡಬೇಡ ಅವಳ ಹತ್ರ ಮಾತಾಡಿ ಅವಳನ್ನ ಇಲ್ಲಿ ಕರ್ಕೊಂಡು ಬರೋ ಪ್ರಯತ್ನ ಮಾಡ್ತೀನಿ ಓಕೆನಾ ಊಟ ಮಾಡು ಅಮ್ಮ ಪ್ಲೀಸ್ ಊಟ ಮಾಡಮ್ಮ ಹೌದಾ ಈಗಲೇ ಬರ್ತೀನಿ ಸರ್ ಹೊರಗಡೆ ಹೊರಟಿದ್ರಾ ಇಲ್ಲೇ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಮೇಡಮ್ ನಿಮ್ಮ ಹತ್ರ ಮಾತಾಡೋಣ ಅಂತಾನೆ ಬಂದೆ ಸರ್ ಹೇಳಿ ಆ ಪ್ರಥಮ್ ಮತ್ತೆ ಜೆ ಪಿ ಬಾಯ್ ಬಿಟ್ರ ಸರ್ ಹೇಗೆ ನಿಂತಿದ್ದಾರೆ ನೋಡಿ ನಾನು ಬಾಯ್ ಬಿಡಿಸ್ಬೇಕು ಅಂತ ಎಲ್ಲ ರೀತಿಯಿಂದನೂ ಪ್ರಯತ್ನ ಪಟ್ಟೆ ಆದ್ರೆ ಸತ್ಯನೇ ಹೇಳಲ್ಲ ಅಂತಾರೆ ಪಕ್ಕ ಕ್ರಿಮಿನಲ್ ಸರ್ ಅವರು ಈಗ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಒಂದು ಸ್ಕೆಚ್ ಹಾಕಿರ್ತಾರೆ ಅದಕ್ಕೆ ಮಾತಾಡ್ತಿಲ್ಲ ಅನ್ಸುತ್ತೆ ಇಲ್ಲಿ ಇವರು ಬಾಯ್ ಬಿಡ್ತಿಲ್ಲ ಅಲ್ಲಿ ನಿಮ್ಮ ಸಿಸ್ಟರು ಮಾತಾಡ್ತಿಲ್ಲ ಈ ಕೇಸ್ ಒಳ್ಳೆ ಅಡ್ಕತ್ರಲ್ಲಿ ಸಿಗಾಕೊಂಡು ಅಂತ ಹೇಳ್ಕೊಂಡಿದ್ದೆ ಲಾವಣಿಯವರೇ ಸರ್ ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇರಿ ಅಷ್ಟರಲ್ಲಿ ನೇತ್ರ ಖಂಡಿತ ಮಾತಾಡ್ತಾಳೆ ಅವಳು ಮಾತಾಡೋಕೆ ಶುರು ಮಾಡಿದ್ರೆ ಇವ್ರಿಗೆ ಉಳಿಗಾಲ ಇಲ್ಲ ಇವ್ರು ಮಾಡಿರೋ ತಪ್ಪು ಒಂದ ಎರಡ ಸರ್ ನಿಜ ಹೇಳಬೇಕು ಅಂದ್ರೆ ಇವರು ಪಾಪದಲ್ಲೇ ಸಾಯ್ಬೇಕು ಆದ್ರೆ ಪಾಪಿ ಚಿರಾಯು ಇನ್ನು ಹಾಗೆ ಉಳ್ಕೊಂಡಿದ್ದಾರೆ ಎಷ್ಟು ಜನ ಹುಡುಗಿರ ಜೀವನ ಹಾಳು ಮಾಡಿದ್ದಾರೆ ಸರ್ ಆ ಹುಡುಗಿರ ಕುಟುಂಬದವರು ಈಗಲೂ ಆ ಮಕ್ಕಳನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಅವ್ರು ಯಾರು ಇವ್ರ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಬರ್ತಾ ಇಲ್ವಲ್ಲ ಇವರಿಂದ ಅನ್ಯಾಯ ಆದ ಒಂದು ಕುಟುಂಬನ ನಾನು ಮಾತಾಡಿಸ್ತೆ ಅಂತ ಹೇಳಿದ್ನಲ್ಲ ಸರ್ ಅಲ್ಲಿ ಹೋಗಿ ಇವರು ಅವರನ್ನ ಬೆದರಿಸಿದ್ದಾರೆ ಈಗಾಗಲೇ ಇವರಿಂದ ಒಬ್ಬಳು ಮಗಳನ್ನ ಕಳ್ಕೊಂಡಿದ್ದಾರೆ
ಇನ್ನೊಬ್ಬಳ ಮಗಳನ್ನು ಕಳ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಆ ಹುಡುಗಿ ಬರ್ದಿದ್ದ ಧೈರ್ಯನ ಇವರು ಕೊಟ್ಟಿರೋದು. ಹುಡುಗಿರನ್ನ ದುಬೈ ಕರ್ಕೊಂಡು ಹೋಗಿ ಸಾಯಿಸ್ತಾ ಇದ್ದಿದ್ದು ನಿಜನಲ್ಲ ಲವಣಿ ಅವರೇ? ಸರ್, ನಾನು ಯಾಕೆ ಸುಳ್ಳು ಹೇಳಿ? ಆ ಹುಡುಗಿ ಬರ್ದಿದ್ದ ಧೈರ್ಯನ ನಾನೇ ಓದ್ದೆ. ಆಗ್ಲೇ ಇವ್ರು ಮಾಡಿದ ಕೆಲಸಗಳೆಲ್ಲ ನನಗೆ ಗೊತ್ತಾಗಿತ್ತು. ಅಲ್ಲಿಂದ ಬರ್ತಾ ಇದ್ದ ಡೆಡ್ ಬಾಡಿಯಲ್ಲಿ ಇವರು ಡ್ರಗ್ಸ್ನ ಇಡ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾದ್ಮೇಲೆ ಇವ್ರು ಎಂಥ ಕ್ರೂರಿಗಳು ಅನ್ನೋದು ಗೊತ್ತಾಯ್ತು ಸರ್. ಪಾಪ, ಇವರಿಂದ ಅನ್ಯಾಯ ಆದ ಕುಟುಂಬಗಳು ಇನ್ನೂ ಕಣ್ಣೀರು ಹಾಕ್ತಾ ಇದ್ದಾರೆ. ಆದರೆ ಇವರು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಅನ್ನೋ ಹಾಗೆ ಪೋಸ್ ಕೊಡ್ತಾ ಇದ್ದಾರೆ. ನೋಡಿ, ನೀವಿಷ್ಟೆಲ್ಲ ಹೇಳ್ತಾ ಇದ್ದೀರಿ, ಆದರೆ ಇವ್ರನ್ನ ಕೋರ್ಟ್ನಲ್ಲಿ ನಿಲ್ಲಿಸಿ ಶಿಕ್ಷೆ ಕೊಡಿಸ್ಬೇಕು ಅಂತಂದ್ರೆ ಒಂದು ಸಾಕ್ಷಿನೂ ಸಿಗ್ತಾ ಇಲ್ವಲ್ಲ? ಇರೋ ಬರೋ ಸಾಕ್ಷಿನೆಲ್ಲ ಇವರೇ ನಾಶ ಮಾಡ್ತಾ ಇದ್ದಾರೆ ಸರ್. ನಾವು ಬಚಾವ್ ಆಗೋದಿಕ್ಕೆ ಏನ್ ಮಾಡೋದಕ್ಕೂ ರೆಡಿ ಇವರು. ನೇತ್ರ ಜೊತೆ ನಾನು ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಾಗ್ಲೇ ಅವಳ ಜೀವ ಸಹಿತ ಉಳಿಸ್ತಾ ಇರ್ಲಿಲ್ಲ ಸರ್ ಇವರು.